ಹೇಳ್ತೀನಿ ಇದು ಯಾವುದೋ ಒಂದು ಜಾತಿ ಚುನಾವಣೆ ಇಲ್ಲ ಇದು ರಾಷ್ಟ್ರದ ಚುನಾವಣೆ ನಾವು ಈ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಧಾನಮಂತ್ರಿ ಆಯ್ಕೆ ಮಾಡಬೇಕಾಗಿದೆ ಒಬ್ಬ ಒಳ್ಳೆ ಸಂಸದ್ರನ್ನ ಹೆಚ್ಚು ಸಂಸದರು ನಾಲ್ಕುನೂರು ಲೋಕಸಭಾ ಸದಸ್ಯ ಆರಿಸ್ಬೇಕು ಅನ್ನೋ ನಮ್ಮ ಸಂಕಲ್ಪ ಏನಿದೆ ನಮ್ಮದು ದೇಶದ ದೃಷ್ಟಿಯಿಂದ ಜಾತಿ ಜಾತಿದು ಬಂದಾಗ ಅದು ಮುಂದೆ ಇವರು ಯಾರು ಮೀಸಲಾತಿಗೆ ಹೋರಾಟ ಮಾಡಿದ್ರು ಯಾರು ಮೋಸ ಮಾಡಿದ್ರು ಎಲ್ಲನೂ ಈಗಾಗಲೇ ನಮ್ಮೆಲ್ಲ ಸಮಾಜದ ಎಲ್ಲ ಮುಖಂಡರು ಮಾತಾಡ್ಯಾರ ನಾ ಅದ್ರ ಬಗ್ಗೆ ಹೋಗ್ಲಿಕ್ಕೆ ನಾ ಹೋಗೋದಿಲ್ಲ ನಾ ಎಷ್ಟೇ ಎಲ್ಲ ಸಮುದಾಯಗಳಿಗೆ ವಿನಂತಿ ಮಾಡ್ಕೋತಂದರೆ ನಮ್ಮ ದೇಶದ ಸುರಕ್ಷತೆ ಭದ್ರತೆ ನಮ್ಮ ಹಿಂದೂ ಸನಾತನ ಧರ್ಮ ಭಾರತ ಹೇಳಿ ನೀವು ಬಿ ಜೆ ಪಿಗೆ ಮತ ಹಾಕ್ಬೇಕಂತ ಅಷ್ಟೇ ಹೇಳ್ತೀನಿ ನಾವು ನಾವ್ಯಾವುದೋ ಸ ಸ್ಪೆಸಿಫಿಕ್ ಒಂದು ಜಾತಿ ಹೇಳಿ ನಾನು ಮಾತಾಡೋದಿಲ್ಲ ನೋಡಿರಿ ನಾನು ಯಾರು ಬೇಕಾದವ್ರು ಹೇಳ್ರಿ ನಾ ವೈಯಕ್ತಿಕವಾಗಿ ಯಾವುದೇ ಒಬ್ಬ ಹೆಣ್ಣು ಮಗಳ ಬಗ್ಗೆ ಆಗಲಿ ಯಾರ ಬಗ್ಗೆ ವೈಯಕ್ತಿಕ ಅವರವರು ಬಿಟ್ಟಿದ್ದು ಅಂಥದ್ದು ನಾನು ಎಂದು ಪ್ರತಿಕ್ರಿಯೆ ನಾವು ಕೊಡೋದಿಲ್ಲ ಎಲ್ಲ ನೋಡ್ರಿ ಎಲ್ಲ ಅಧ್ಯಯನ ಮಾಡ್ಯಾರ ಎಲ್ಲ ಚರ್ಚೆ ಮಾಡ್ಯಾರ ಎಲ್ಲ ನೋಡಿರಿ ನಮಗೆ ಹೊಟ್ಟೆ ನಮ್ಮ ಸಂಕಲ್ಪ ಏನೈತಿ ಈ ಲೋಕಸಭೆಯಲ್ಲಿ ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭೆ ಗೆಲ್ಲಬೇಕು ಅನ್ನೋಂಥ ಸಂಕಲ್ಪ ನಾವು ಮಾಡಿ ಆ ದೃಷ್ಟಿಕೋನದಿಂದ ನಾವು ಈ ಲೋಕಸಭೆ ಚುನಾವಣೆಯವರಿಗೆ ನಾವು ಒಕ್ಕಟ್ಟಾಗಿ ಇದು ಮಾಡ್ತೀವಿ ಮುಂದೆ ಲೋಕಸಭೆ ಚುನಾವಣೆ ನಂತರ ಏನು ನಾವು ಮುಂದಿನ ವಿಚಾರ ಅವಾಗ ಮಾಡ್ತೀವಿ ನೋಡಿರಿ ನಾನು ಯಾವುದೂ ಅಪೇಕ್ಷೆ ಪಟ್ಟಿಲ್ಲ ನಾನು ಅದು ಮಾಡಿರಿ ಇದು ಮಾಡಿರತ್ತೆ ಯಾವ ಹೋಗಿ ಕೈಕಾಲು ಹಿಡಿದಿಲ್ಲ ನಾ ಯಾರಿಗೂ ಅಪಾಯನೂ ಅನ್ನೋದಿಲ್ಲ ಸಿ ಎಮ್ನ ಸಮರ್ಥದಿಂದ್ರಿ ನನ್ನ ಕೈ ಕೊಡಲಿ ಐದು ವರ್ಷ ಏನು ಸಿದ್ದರಾಮಯ್ಯ ಎರಡು ಸಾವಿರ ಕೊಡಕಂತ ನಾನು ಐದು ಸಾವಿರ ಕೊಡ್ತೀನಿ ಎಲ್ಲ ಪ್ರಾಮಾಣಿಕವಾಗಿ ಜನರಿಗೆ ಕೊಡ್ಬೋದು ನೀರಾವರಿ ಜನರಿಗೆ ಬೇಕಾಗಿದ್ದು ನೀರಾವರಿ ಸ್ವಾವಲಂಬಿಯಾಗಿ ಜೀವನ ಮಾಡುವಂಥ ವ್ಯವಸ್ಥೆ ತೊಗೊಂಡು ಬರ್ತೀನಿ ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ಹಿಂಗೆ ಒದರಾಡ್ಕೊತ ಹೋಗುವುದು ಈಗ ಆಗ್ತದ್ ವರ್ಷನಾಗಿ ಸಂಬಳ ಸಿಗಲಾರ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇವರೆಲ್ಲ ಲೋಕಸಭೆ ಚುನಾವಣೆ ಮುಗಿದ ಮ್ಯಾಗ ಕಾಂಗ್ರೆಸ್ನವರು ಯಾವ ರೀತಿ ಮಾತಾಡೋಕ್ಕೆ ಚಾಲೂ ಮಾಡ್ತಾರೆ ನೀವು ನೋಡೋಕೈತ್ರಿ ಡಿ ಕೆ ಶಿವಕುಮಾರ್ ರಾಮಿ ಈಗ ಯಾರೂ ಏನು ಎಮ್ ಎಲ್ ಎಗಳು ಯಾವುದೇ ಅಭಿವೃದ್ಧಿ ಕೇಳಬೇಡ್ರಿ ನಮಗೆ ಈ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಹಣ ಕೊಡಿಸೋದೆ ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ ನಮ್ಮ ಬಿ ಜೆ ಪಿದಾಗ ನಲ್ವತ್ತು ಪರ್ಸೆಂಟ್ ಕಮಿಷನ್ ಹತ್ರಿದ್ರು ಈಗ ಐವತ್ತು ಪರ್ಸೆಂಟ್ ಆಗೈತಿ ಇದಕ್ಕೇನು ಏನು ನೈತಿಕತೆ ಇದು ಕಾಂಗ್ರೆಸ್ಗೆ ಬಿ ಜೆ ಪಿ ಟಿಕ ಒಂದು ನಾನು ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೀವು ರಾಜ್ಯದ ಚುಕ್ಕಾಣಿ ಹಿಡಿದಿರಿ ನಿಮ್ಗೆ ದಮ್ಮು ತಾಕತ್ತಿದ್ರೆ ಹಿಂದೆ ಬಿ ಜೆ ಪಿ ನಲ್ವತ್ತು ಪರ್ಸೆಂಟ್ ತಿಂದಾರಲ್ಲ ತನಿಖೆ ಮಾಡಿರಿ ಸಿ ಬಿ ಕೊಡ್ರಿ ಯಾಕೆ ಕೊಡೋಲ್ಲಾಗಿರಿ ಅಂದ್ರೆ ನೀವು ಹಿಂದಿನವ್ರು ಕೂಡಿ ಅಡ್ಜಸ್ಟ್ಮೆಂಟ್ ಇದ್ರ ಫಾರ್ಟಿ ಪರ್ಸೆಂಟ್ದು ಎನ್ಕ್ವೈರಿ ಆಗಬೇಕಲ್ಲ ಬಿ ಜೆ ಪಿದು ಪಿ ಎಸ್ ಏನು ಮಾಡಿದ್ರಿ ಅವಗೆ ಟು ಹಾರಾಡ್ತಿದ್ರಿ ಸಿದ್ದರಾಮಯ್ಯವ್ರದು ಭಾರಿ ಲೂಟಿ ಮಾಡ್ಯಾರ ಬಿ ಜೆ ಪಿ ಮಾಡಿರಿ ನಿಮ್ಮ ಕೈ ಅಧಿಕಾರ ಐತೆ ಸಿ ಬಿ ಐ ಕೊಡಿರಿ ಯಾರಿಗೇನು ನೀವು ತನಿಖೆ ಮಾಡೋದು ಅದನ್ನು ಯಾವುದೂ ಮಾಡಲಾರ್ದೇ ಅದ್ರ ಬಗ್ಗೆ ಚಕಾರೆ ಎತ್ತಲ್ಲ ಬರೀ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಅನುದಾನ ಕೊಟ್ಟ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಾರ ಕರ್ನಾಟಕಕ್ಕೆ ಮೊದಲಿನ ಎರಡು ನೂರ ಐವತ್ತು ಪರ್ಸೆಂಟೇಜು ಹೆಚ್ಚಿಗೆ ಹಣ ಕೊಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ರೀ ಡಬಲ್ ಟಿಬಲ್ ಅಲ್ಲ ರೀ ಅವಾಗೆಟ್ಟು ಕೊಡ್ತಿದ್ರು ಇಪ್ಪತ್ತ್ಮೂರು ಸಾವಿರ ಕೊಟ್ಟು ಕೊಟ್ಟಾರ ಅವರು ನಾವು ಹತ್ತು ಎಟ್ ಕೊಟ್ಟಿವಿ ಎರಡೂವರೆ ಲಕ್ಷ ಕೋಟಿ ಕೊಟ್ಟು ಏನು ನೈತಿಕತೆ ಇದೆ ರೀ ಇವ್ರು ಮೋದಿಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಕಾಂಗ್ರೆಸ್ಸಿಗೆ ಥ್ಯಾಂಕ್ ಯು ಸರ್